ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಟಿಕೆಟ್ ಕೊಡ್ಸೋದಾಗಿ ಬಹುಕೋಟಿ ವಂಚನೆ ಪ್ರಕರಣದಲ್ಲಿ ಸಿ ಸಿ ಬಿ ಅಧಿಕಾರಿಗಳ ವಶದಲ್ಲಿರೋ ಚೈತ್ರಾ ಕುಂದಾಪುರ ಇವತ್ತು ಚಾಮರಾಜಪೇಟೆಯ ಸಿ ಸಿ ಬಿ ಕಚೇರಿಯಲ್ಲಿ ಮೂರ್ಛೆ ಹೋಗಿ ಬಿದ್ದುಬಿಟ್ಟಿದ್ರು ಇದೀಗ ಅವರನ್ನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ದಾಖಲು ಮಾಡಿ ಚಿಕಿತ್ಸೆ ಕೊಡಲಾಗ್ತಿದೆ ಹಾಗಾದ್ರೆ ಚೈತ್ರ ಕುಸಿದು ಬೀಳೋಕೆ ಕಾರಣ ಏನು ಸಿ ಸಿ ಬಿ ಅಧಿಕಾರಿಗಳ ವಶದಲ್ಲಿರೋ ಚೈತ್ರಾ ಕುಂದಾಪುರ ನಿನ್ನೆ ರಾತ್ರಿ ಸರಿಯಾಗಿ ಊಟ ಮಾಡಿರಲಿಲ್ವಂತೆ ಅದರ ಜೊತೆಗೆ ಇವತ್ತು ಬೆಳಗ್ಗೆ ವಿಚಾರಣೆ ಹಾಜರಾಗುವ ಸಂದರ್ಭದಲ್ಲೂ ಕೂಡ ಬೆಳಗ್ಗೆಯ ತಿಂಡಿಯನ್ನ ಸರಿಯಾಗಿ ಮಾಡಿರಲಿಲ್ಲ ಅದರ ಜೊತೆ ಜೊತೆಗೇನೆ ಈ ತನಿಖೆಯ ಸಂದರ್ಭದಲ್ಲಿ ಹೆಚ್ಚಾಗಿ ಒತ್ತಡ ಇರೋದ್ರಿಂದ ಮೂರ್ಛೆ ಹೋಗಿದ್ದಾರೆ ಅಂತ ಹೇಳಲಾಗ್ತಿದೆ ಸದ್ಯಕ್ಕೆ ಚೈತ್ರ ಕುಂದಾಪುರ ಅವರ ಆರೋಗ್ಯದ ಬಗ್ಗೆ ಮಾಹಿತಿ ಕೊಟ್ಟಿರೋ ನೋಡಲ್ ಅಧಿಕಾರಿಗಳು ಅವರ ಆರೋಗ್ಯ ಸ್ಥಿರವಾಗಿದೆ ಯಾವುದೇ ತೊಂದರೆಗಳಿಲ್ಲ ಅನೇಕ ಟೆಸ್ಟ್ ಮಾಡ್ತಿದ್ದೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಇದುವರೆಗೂ ಒಂದು ಪುಟ ಹೇಳಿಕೆ ದಾಖಲಿಸದ ಪೊಲೀಸರು ಉಡುಪಿಯಲ್ಲಿ ಚೈತ್ರ ಕುಂದಾಪುರ ಆ್ಯಂಡ್ ಟೀಮ್ ಬಂಧನವಾದ ಬಳಿಕ ಅವರನ್ನ ಬೆಂಗಳೂರಿಗೆ ಕರೆದುಕೊಂಡು ಬರಲಾಯಿತು ಬೆಂಗಳೂರಿನಲ್ಲಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಹತ್ತು ದಿನಗಳ ಕಾಲ ವಶಕ್ಕೆ ತೆಗೆದುಕೊಳ್ಳಲಾಗಿತ್ತು ನಿನ್ನೆಯಿಂದ ಇದೀಗ ಸುದೀರ್ಘವಾದಂತಹ ವಿಚಾರಣೆ ನಡೀತಾ ಇದ್ರು ಕೂಡ ಅಧಿಕಾರಿಗಳು ಕೇಳುವ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ಸರಿಯಾಗಿ ಚೈತ್ರ ಕುಂದಾಪುರ ಕೊಡ್ತಿಲ್ವಂತೆ ಎಲ್ಲದಕ್ಕೂ ಕೂಡ ಈ ಪ್ರಕರಣದಲ್ಲಿ ಏತ್ರಿ ಆರೋಪಿಯಾಗಿರುವಂತಹ ಹಾಲಶ್ರೀ ಸ್ವಾಮೀಜಿ ಅವರ ಬಂಧನ ಆಗಲಿ ಅವರ ಬಂಧನದ ನಂತರವೇ ಎಲ್ಲ ಸತ್ಯಾಸತೆಯತೆ ಹೊರಗೆ ಬರುತ್ತೆ ಅದ್ರ ಜೊತೆಗೆ ಇದರೊಳಗಿರುವಂತಹ ದೊಡ್ಡ ದೊಡ್ಡ ಕುಳಗಳು ಹೊರಗೆ ಬರುತ್ತೆ ಅನ್ನುವಂತಹ ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಹೀಗಾಗಿ ಸಹಜವಾಗಿ ಸಿಸಿಬಿ ಅಧಿಕಾರಿಗಳು ಹಾಲಶ್ರೀ ಅವರು ಎಲ್ಲಿದ್ದಾರೆ ಅವರ ಬಂಧನಕ್ಕಾಗಿ ಇದೀಗ ಬಲೆ ಬೀಸಿದ್ದಾರೆ